ಹಾಯ್ ಹಲೋ ನಮಸ್ಕಾರ. ಸೊ KCET ವಿದ್ಯಾರ್ಥಿಗಳೇ, ಕಟ್ ಆಫ್ ಬಗ್ಗೆ ನೋಡಿ ಕೇರ್ಫುಲ್ ಆಗಿ ತಿಳ್ಕೊಂಬಿಡಿ. ಮುಂದೆ ಕಾಲೇಜ್ ಸೀಟ್ ಸಿಗಲಿಲ್ಲ, ಎಷ್ಟು ಚಲೋ ರ್ಯಾಂಕ್ ಪಡೆದ್ರು ಕೂಡ ಸಿಕ್ಕಿಲ್ಲ ಅಂತ ಅನ್ನುವಂಗಿಲ್ಲ. ಯಾಕಂದರೆ ಕಟ್ ಆಫ್ ಏನಾಗುತ್ತೆ, ಈ ವರ್ಷ ಸ್ವಲ್ಪ ಹೈ ಇರುತ್ತೆ ಕಂಪೇರಿವಿಟ್ಲಿ ಟು ಪ್ರೀವಿಯಸ್ ಇಯರ್. ಓಕೆ, ಪ್ರತಿ ವರ್ಷ ಚೇಂಜ್ ಆಗ್ತಿರುತ್ತೆ. ಸೊ ಈ ವರ್ಷ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಕಟ್ ಆಫ್ ಕೂಡ ಇವಾಗ ಕಾಲೇಜ್ ವೈಸ್ ಡಿಪೆಂಡ್ ಆಗುತ್ತೆ. ಓಕೆ, ಸೊ ಅಲ್ಲಿ ಸ್ವಲ್ಪ 7,000 ಒಂದು ರ್ಯಾಂಕಿಂಗ್ ಒಂದು ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಕೂಡ ಅಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಮಾನ್ಯ ಬರುವಂಥ ನಮ್ಮ ಅಶ್ವಥಾರಾಯಣ್ ಸರ್. ಮತ್ತು ಅದೇ ರೀತಿ ವಿದ್ಯಾರ್ಥಿಗಳೇ, ಯಾರು ಇನ್ನು ಬೇರೆ ಕೋರ್ಸ್ ಹೋಗ್ತಾ ಇದ್ದೀರಾ, ಇವಾಗ ಎಕ್ಸಾಂಪಲ್ ಅಗ್ರಿಕಲ್ಚರ್ ಅಥವಾ ಈವನ್ ದ BNYS ಅಥವಾ ಏನು ಬೇರೆ ಇವಾಗ ಸಾಕಷ್ಟು ಇದಾವೆ ಕೋರ್ಸ್, ಹೌದಾ? ಸೊ ಅಂಥವರಿಗೆ ನಿಮಗೆ ಸ್ಪೆಷಲಿ ಇವಾಗ ಇಂಜಿನಿಯರಿಂಗ್ ಅಂತೂ ನಿಮಗೆ ಕ್ಯಾಶುವಲಾಗಿ ಸಿಗ್ತಾವೆ. ಓಕೆ, ಇವಾಗ ಅಗ್ರಿಕಲ್ಚರು ಅಥವಾ ಬೇರೆ ಸ್ವಲ್ಪ ನಿಮಗೆ ಅಂಥವು ಬೇಕಂದರೆ ಸ್ವಲ್ಪ ನೀವು ಸ್ವಲ್ಪ ವೇಟಿಂಗ್ ಮಾಡಬೇಕು. ಮತ್ತು ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡಲ್ಲಿ ನೀವು ಆದಷ್ಟು ಪೇಷನ್ಸ್ ಇಟ್ಕೋಬೇಕು. ನಾನು ನಿಮ್ಗೆ ರೆಕಮೆಂಡ್ ಮಾಡೋದು, ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಸೀಟ್ ಸಿಕ್ಕರೆ ನೀವು ಹೋಗಿ. ಓಕೆ, ಫಸ್ಟ್ ರೌಂಡಲ್ಲಿ ಸಿಕ್ಕ ತಕ್ಷಣವೇ ಹೋಗ್ಲಿಕ್ಕೆ ಹೋಗಬೇಡಿ. ಸೆಕೆಂಡ್ ರೌಂಡು ಅಥವಾ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಇನ್ನೂ ಕೂಡ ಬೆಸ್ಟು ಅಲ್ಲಿ ಸಿಗ್ತಂದ್ರೆ. ಯಾಕೆಂದರೆ ನಿಮಗೆ ಕಾಂಪಿಟೇಷನ್ ಕಡಿಮೆ ಇರುತ್ತೆ, ಚಲೋ ಕಾಲೇಜ್ ಸಿಗ್ತದೆ. ಓಕೆ, ಸೊ ವಿದಿನ್ 1 or 2 weeks ನಿಮಗೆ ಒಂದು ಪೇಷನ್ಸ್ ಇತ್ತಂದರೆ ನೀವು ಆರಾಮ್ಸೆ ನಿಮಗೆ ಚಲೋ ಕಾಲೇಜ್ ಸಿಗುತ್ತೆ. ವಿಡಿಯೋಗೆ ಲೈಕ್ ಮಾಡಿ, ಯಾರು ಹೊಸ ನೋಡ್ತಾ ಇದ್ದಾರೆ ತಪ್ಪು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ರೀತಿ ಕಂಟಿನ್ಯೂಸ್ ನಿಮಗೆ ಅಪ್ಡೇಟ್ಸ್ ಸಿಗ್ತಾ ಇರ್ತವೆ. ಓಕೆ, ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.